Hi guys, this is GR and you are watching Work at Our Job. Job helpful. So guys, new job, new posting, new vacancy. So company yavudirodo ante Kartik Windows and Plywood. ಲೈಕ್ ಕಿಟಕಿಗಳು ಇರತ್ತಲ್ಲ ಡೋರ್ಸ್ ಆ ಕಂಪ್ನಿ ಇರೋದು. ವರ್ಕ್ ಏನಿರುತ್ತೆ, ಆ್ಯಕ್ಚುಲ್ ವರ್ಕ್ ಏನಿರುತ್ತೆ ಇದರಲ್ಲಿ ಅಂದರೆ ಫೀಲ್ಡ್ ವರ್ಕ್ ಇರೋದು. ಇದರಲ್ಲಿ ಫೀಲ್ಡಲ್ಲಿ ಹೋಗ್ಬಿಟ್ಟು ಸೇಲ್ಸ್ಮನ್ ವರ್ಕ್ ಮಾಡೋಂಗಿರುತ್ತೆ. ಕ್ಲೈಂಟಲ್ಲಿ ಹೋಗ್ಬಿಟ್ಟು ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಅದು ವಿಂಡೋಸ್ ಇರುತ್ತಲ್ಲ, ಕಿಟಕಿಗಳು ಇರುತ್ತಲ್ಲ, ಡೋರ್ಗಳು ಇರುತ್ತಲ್ಲ, ಅದು ಮೆಜರ್ಮೆಂಟ್ ತಗೊಂಗಿರುತ್ತೆ. ಕಂಪ್ನಿದು ಒಂದು ಕೊಟೇಶನ್ ಇರುತ್ತೆ, ಆ ಕೊಟೇಶನಲ್ಲಿ ಆ ಡೀಲ್ನೇ ಫೈನಲ್ ಮಾಡೋಂಗಿರುತ್ತೆ. ಫಾರ್ ಎಕ್ಸ್ ವೈ ಜೆಡ್ ಒಂದು ರೂಪಾಯಿ ಸ್ಕ್ವೇರ್ ಫೀಟ್ ಇಲ್ಲ ಅಂದರೆ 10 ರೂಪಾಯಿ ಸ್ಕ್ವೇರ್ ಫೀಟ್ ಒಂದು ಕಂಪ್ನಿ ಒಂದು ಕೊಟೇಶನ್ ಕೊಟ್ಟಿರುತ್ತಾರಲ್ಲ, ಆ ಕೊಟೇಶನಲ್ಲಿ ಡೀಲ್ ಕ್ಲೋಸ್ ಮಾಡೋಂಗಿರುತ್ತೆ. ಅಂದರೆ 10 ರೂಪಾಯಿ 20 ರೂಪಾಯಿ ಲೈಕ್ ಎಕ್ಸ್ ವೈ ಜೆಡ್ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ ಮಾಡಿ ಆ ಡೀಲ್ ಕ್ಲೋಸ್ ಮಾಡೋಂಗಿರುತ್ತೆ. ಆ ಲೀಡ್ನ ಜನ್ರೇಟ್ ಮಾಡಿ ಕಂಪ್ನಿಗೆ ಕೊಡೋಂಗಿರುತ್ತೆ. ಆ ಲೀಡ್ ನಿಮಗೆ ಕಂಪ್ನಿ ಕಡೆಯಿಂದ ಸಿಗೋದು. ಎಲ್ಲಿ ಹೋಗಂಗಿರುತ್ತೆ, ಯಾವ ಅಪಾರ್ಟ್ಮೆಂಟ್ ಹೋಗಂಗಿರುತ್ತೆ, ಯಾವ ಅಂಗಡಿಗೆ ಹೋಗಂಗಿರುತ್ತೆ, ಯಾವ ಕ್ಲೈಂಟ್ ಹತ್ರ ಹೋಗಂಗಿರುತ್ತೆ, ಅವೆಲ್ಲ ಕಂಪ್ನಿ ನಿಮಗೆ ಪ್ರೊವೈಡ್ ಮಾಡ್ತಾನೆ. ಸ್ಯಾಲ್ರಿ ಇರೋದು ಇದರಲ್ಲಿ 15,000 ರೂಪಾಯಿ, ಫೀಲ್ಡ್ ವರ್ಕ್ 15,000 ರೂಪಾಯಿ ಪ್ಲಸ್ 3,000 ರೂಪಾಯಿ ಪೆಟ್ರೋಲ್ ಕನ್ವೆನ್ಸ್, ಟೋಟಲ್ ಆಗಿ ನಿಮಗೆ 18,000 ರೂಪಾಯಿ ಬೀಳುತ್ತೆ. ಸೊ 18,000 ರೂಪಾಯಿ ಅಂದರೆ ಪ್ರೆಸೆಂಟ್ ಟೈಮಲ್ಲಿ ಫೀಲ್ಡ್ ವರ್ಕ್ ಮಾಡೋವ್ರಿಗೆ ಕರೆಕ್ಟ್ ಸ್ಯಾಲ್ರಿ ಐತೆ. ನೀವು ಯಾವ ಕಂಪ್ನಿಯಲ್ಲಿ ಹೋದ್ರೇನು 18-20 ತನಕ ಫೀಲ್ಡ್ ವರ್ಕ್ ನಿಮಗೆ ಸಿಗುತ್ತೆ. ಅದು ಇರೋದು ಎಕ್ಸ್ಪೀರಿಯನ್ಸ್ಗೆಲ್ಲ, ಫ್ರೆಷರ್ಗೆ 15+3,000-18,000 ಫ್ರೆಷರ್ಗೆ ಮಾತ್ರ ಇರೋದು. ಅದನ್ನು ಟ್ರೈನಿಂಗ್ ಪೀರಿಯಡಲ್ಲಿ 1 ತಿಂಗಳ ಇಲ್ಲ 2 ಮಂತ್ ತನಕ ನೀವು ಟ್ರೈನಿಂಗಲ್ಲಿ ಇರ್ತೀರಾ. ಸೊ ಆಗ್ತಾ ನಿಮಗೆ ಸ್ಯಾಲ್ರಿ ಹೆಚ್ಚಾಗ್ತಾನೆ ಇರುತ್ತೆ. ಲೈಕ್ 20,000-25,000 ಆಗ್ತಾ ನೀವು ಯಾವ ಹೆಂಗೆ ಕಂಪ್ನಿಯಲ್ಲಿ ಟೈಮ್ ಕೊಡ್ತಿರಲ್ಲ, ಸೊ ಅದಾದರೆ 1-2 ವರ್ಷ ಲೈಕ್ ಸ್ಯಾಲ್ರಿ ಇನ್ಕ್ರೀಸ್ ಆಗೇ ಆಗ್ತಾನೆ. ಸಂಡೇ ಇದರಲ್ಲಿ ನಿಮಗೆ ವಿಕೋಪ್ ಸಿಗುತ್ತೆ. ಪ್ರೆಸೆಂಟ್ ಟೈಮ್ ರಿಕ್ವೈರ್ಮೆಂಟ್ ಇರೋದು ಬೆಂಗಳೂರಲ್ಲಿ 100 ಕ್ಯಾಂಡಿಡೇಟ್ಸ್, 100 ಜನ ಬೇಕಾಗತ್ತೆ ಕಂಪ್ನಿಗೆ. ಆಲ್ ಓವರ್ ಬೆಂಗಳೂರಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ವೆಹಿಕಲ್ ಓನ್ ಆಗಿರಬೇಕು, ನಿಮ್ಮದು ವೆಹಿಕಲ್ ಇರಬೇಕು. ಕಂಪ್ನಿ ಕಡೆಯಿಂದ ನಿಮಗೆ ಯಾವುದೂ ವೆಹಿಕಲ್ ಪ್ರೊವೈಡಿಂಗ್ ಇರೋದಿಲ್ಲ. ಟೈಮಿಂಗ್ ಇರುತ್ತೆ ಅದರಲ್ಲಿ ಜನರಲ್ ಶಿಫ್ಟ್, ಲೈಕ್ 9 ಗಂಟೆ ಆಗಲಿ ಇಲ್ಲಾಂದರೆ ಲೈಕ್ 10 ಗಂಟೆ ಆಗಲಿ, 10-7 ಇಲ್ಲಾಂದರೆ 9-6 ಅಂದರೆ 8 ಅವರ್ ಡ್ಯೂಟಿ ಮಾಡೋಂಗಿರುತ್ತೆ ಕಂಪ್ನಿಗೆ. ಮಧ್ಯಾಹ್ನ ಊಟ ತಿಂಡಿ ಇವೆಲ್ಲ ನಿಮ್ಮ ಕಡೆ ಹಂಗಿರುತ್ತೆ. ಫೀಲ್ಡ್ ವರ್ಕ್ ಇರುತ್ತೆ, ಫೀಲ್ಡಲ್ಲಿ ಸುತ್ತಾಡೋಂಗಿರುತ್ತೆ. ಸೊ ಈ ಜಾಬು ಬರೀ ಫೀಲ್ಡರ್ ಮಾಡೋವ್ರಿಗೆ ಎಕ್ಸ್ಪೀರಿಯನ್ಸ್ ನಾನ್ ಎಕ್ಸ್ಪೀರಿಯನ್ಸ್ಗೆ ಇನ್ನೂ ಎಚ್ ಸ್ಯಾಲ್ರಿ ಇರುತ್ತೆ. ಎಕ್ಸ್ಪೀರಿಯನ್ಸ್ಗೆ ಅಬೌವ್ 18-18 ಸ್ಟಾರ್ಟ್ ಆಗುತ್ತೆ. 18+3,000 ರುಪೀಸ್ ಪೆಟ್ರೋಲ್ ಚಾರ್ಜ್, ಪೆಟ್ರೋಲ್ ಕನ್ವೆನ್ಸ್ ಕಂಪ್ನಿ ಕಡೆಯಿಂದ. ಸೊ 18+3,000 ಅಂದರೆ 21,000-21,000 ರೂಪಾಯಿ ಆಗುತ್ತೆ. ಅದು ಎಕ್ಸ್ಪೀರಿಯನ್ಸ್, ನಾನ್ ಎಕ್ಸ್ಪೀರಿಯನ್ಸ್ಗೆ 15,000 ರೂಪಾಯಿ +3,000 ರುಪೀಸ್ ನಿಮಗೆ ಪೆಟ್ರೋಲ್ ಕನ್ವೆನ್ಸ್. ರಿಕ್ವೈರ್ಮೆಂಟ್ ಏನೇನು ಇರುತ್ತೆ, ವೆಹಿಕಲ್ DL ಅದೊಂದು ಕಂಪಲ್ಸರಿ ಇರುತ್ತೆ. ಮತ್ತು ನೀವು ಡಿಪ್ಲೊಮಾ ಆಗಲಿ, ಲೈಕ್ ನೀವು ಗ್ರ್ಯಾಜುಯೇಷನ್ ಆಗಲಿ, ಅವ್ರಿಗೆ ಹೋಗಲ್ಲ ಜಾಬ್ ಇರೋದು. ಸೊ ಯಾರಿಗೆ ರಿಕ್ವೈರ್ಮೆಂಟ್ ಐತೆ, ಯಾರ್ಯಾರು ಜಾಬ್ ಬೇಕಾಗತ್ತೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಬಿಡ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನನ್ನ ಹೆಸರು ಹೇಳಿ, ಇಮಿಡಿಯೇಟ್ ಜಾಯ್ನಿಂಗ್ ಇರುತ್ತೆ ವಿದೌಟ್ ಎನಿ ಚಾರ್ಜಿಂಗ್. ಯಾವುದನ್ನು ದುಡ್ಡು ಕೊಡಂಗೆ ಇರೋಲ್ಲ, ಅಲ್ಲೇ ಜಾಬ್ ಕೊಡ್ತಾ ಇದ್ದೀನಿ ನಾನು, ನಿಮ್ಮ ಹತ್ರ ದುಡ್ಡು ಕೇಳ್ತೀನಿ ಅಂತ ಅವೆಲ್ಲ ನನ್ನ ಹತ್ರ ಇಲ್ಲ, ಕಂಪ್ನಿಯವರ ಹತ್ರನೂ ಇರೋದಿಲ್ಲ. ಸೊ ವಿದೌಟ್ ಎನಿ ಚಾರ್ಜಿಂಗ್ ಬೇಗ ಬೇಗ ಜಾಯ್ನ್ ಆಗಿ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಜಾಬ್ಲೆಸ್ ಕ್ಯಾಂಡಿಡೇಟ್ಗೆ. ಸೊ ಗೈಸ್, ನೋಡೋಣ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.